ನಮಸ್ಕಾರ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ತಾಲೂಕು ಶಿರಸಿ. ಇಂದು ಇಡೀ ಪ್ರಪಂಚವನ್ನೇ ತಲೆಕೆಳಗಾಗಿಸಿರುವ ರೋಗ COVID-19, ಕೊರೋನಾ ವೈರಸ್ನಿಂದ ಹರಡುವ ಸಾಂಕ್ರಾಮಿಕ ರೋಗ. ನಮ್ಮೆಲ್ಲರಿಗೂ ತಿಳಿದಿದೆ, ಕೊರೋನಾದಿಂದ ಇಂದು ಎಷ್ಟೆಲ್ಲ ಹಾನಿ ಉಂಟಾಗಿದೆ, ಎಷ್ಟೆಲ್ಲ ಸಾವು ನೋವುಗಳು ಸಂಭವಿಸಿವೆ, ಏನೆಲ್ಲ ನಷ್ಟವಾಗಿದೆ, ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಕುಸಿದಿದೆ, ಶಿಕ್ಷಣದ ವ್ಯವಸ್ಥೆ ಎಂತಹ ಅಸಹಾಯಕತೆಯಲ್ಲಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನ ಎಂತಹ ಗತಿಯಲ್ಲಿ ಸಾಗುತ್ತಿದೆ, ಹಾಗೂ ಈ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದು ಎಲ್ಲರ ಅರಿವಿಗಿದೆ. ಸತತ 2 ವರ್ಷಗಳಿಂದ ಇಡೀ ಜಗತ್ತು ತಲ್ಲಣಗೊಂಡು ಅಸ್ತವ್ಯಸ್ತವಾಗಿ ತನ್ನ ಹಲವಾರು ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ. ಎಲ್ಲ ಪ್ರಮುಖ ಸಮಸ್ಯೆಗಳಿಗೆ ಪ್ರಮುಖ ಕಾರಣ COVID-19 ಎನ್ನುವುದು ಸಹ ಎಲ್ಲರಿಗೆ ತಿಳಿದಿರುವ ವಿಷಯವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವೈದ್ಯರು, ನರ್ಸ್ಗಳು, ಪೊಲೀಸರು ಹಾಗೂ ಪ್ರತಿ ಗ್ರಾಮಗಳಲ್ಲಿರುವ ಆಶಾ ಕಾರ್ಯಕರ್ತೆಯರು ನಮ್ಮ ನಿಮ್ಮೆಲ್ಲರ ಸುರಕ್ಷತೆಗಾಗಿ ಹಗಲಿರುಳೆನ್ನದೇ ಶ್ರಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮಂತಹ ಸಾರ್ವಜನಿಕರ ಬೆಂಬಲ ತುಂಬ ಅಗತ್ಯ. ನಾವು ಅವರ ಜೊತೆ ನಿಸ್ವಾರ್ಥತೆಯಿಂದ ಕೈ ಜೋಡಿಸಿದ್ದೇ ಆದಲ್ಲಿ ಕೊರೋನಾವನ್ನು ಅತಿ ಶೀಘ್ರದಲ್ಲಿ ನಿಯಂತ್ರಣಕ್ಕೆ ತರಬಹುದು. ನಾವು ಅವರ ಜೊತೆ ಇದ್ದರೆ ಅವರ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿ ಕೊರೋನಾವನ್ನು ತಡೆಗಟ್ಟುವ ಕ್ರಮದಲ್ಲಿ ಅವರು ಯಶಸ್ವಿಯಾಗಬಲ್ಲರು, ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಲ್ಲರು ಎಂಬ ಆತ್ಮವಿಶ್ವಾಸ ಅವರಲ್ಲಿ ಮೂಡುತ್ತದೆ. ನಾನು ಮೊದಲೇ ಹೇಳಿದಂತೆ ಕೊರೋನಾ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಎಂದು. ಹಾಗೆಂದರೇನು? ಹಾಗೆಂದರೆ ಬೇರೇನೂ ಇಲ್ಲ. ಕೊರೋನಾ ವಾರಿಯರ್ಸ್ಗಳಾಗಲಿ ಅಥವಾ ಸರ್ಕಾರ ಸೂಚಿಸಿದ ಕೆಲವು ನಿಯಮಗಳು, ಅಂದರೆ ಕೊರೋನಾ ನಿಯಂತ್ರಣದಲ್ಲಿನ ಕೆಲವು ನಿಯಮಗಳನ್ನು ನಮಗೆ ನೀಡಿದೆ. ಆ ನಿಯಮಗಳನ್ನು ಸಾರ್ವಜನಿಕರಾದ ನಾವು ಅವರುಗಳಿಗೆ ಬೆಂಬಲ ನೀಡಿ ಅದನ್ನು ಚಾಚು ತಪ್ಪದೆ ಪಾಲಿಸಿದರೆ ಸಾಕು. ಕೇವಲ ಸಾರ್ವಜನಿಕರ ಬೆಂಬಲ ಸಾಕು ಕೊರೋನಾ ವಾರಿಯರ್ಸ್ಗಳಿಗೆ ಕೊರೋನಾವನ್ನು ಹಿಮ್ಮೆಟ್ಟಿಸಲು. ಅವುಗಳೆಂದರೆ ಜನಸಂದಣಿಯಿಂದ ದೂರವಿರಿ, ಕರವಸ್ತ್ರ ಅಥವಾ ಮಾಸ್ಕ್ ಧಾರಣೆ, ಸ್ಯಾನಿಟೈಸರ್ ಬಳಕೆ, ಲಾಕ್ಡೌನ್ ನಿಯಮಗಳ ಪಾಲನೆ, ತಮಗೆ ಅಥವಾ ತಮ್ಮ ಕುಟುಂಬದಲ್ಲಿರುವವರಿಗಾರಿಗಾದರೂ ಕೊರೋನಾದ ಲಕ್ಷಣಗಳು ಕಂಡುಬಂದಲ್ಲಿ ಅತಿ ಶೀಘ್ರವಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಸೂಕ್ತವಾದ ತಪಾಸಣೆ ಪಡೆಯುವುದು. ನಾನೀಗ ಈ 5 ವಿಷಯಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಮೊದಲನೆಯದಾಗಿ, ಜನಸಂದಣಿಯಿಂದ ದೂರವಿರಿ. ಅಂದರೆ COVID-19 ಎಂಬುದು ಸಾಂಕ್ರಾಮಿಕ ರೋಗವಾಗಿರುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗಾಗಿ ನಾವು ಮೊದಲಿನಂತೆ ಗುಂಪುಗಳಲ್ಲಿ ನಿಂತು ಚರ್ಚಿಸುವಂತಿಲ್ಲ, ಮಾತನಾಡುವಂತಿಲ್ಲ, ಸಭೆ ಸಮಾರಂಭಗಳಲ್ಲಿ ಮಿತಿ ಮೀರಿ ಪಾಲ್ಗೊಳ್ಳುವಂತಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯಿಂದ ನಾವು ಕನಿಷ್ಠ 1 ಮೀಟರ್ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಸೂಕ್ತ. ಅದರಂತೆಯೇ ನಮ್ಮ ಮನೆಯಲ್ಲಿನ ಕುಟುಂಬಸ್ಥರಿಂದಲೂ ಸಹ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡರೆ ಬಹಳ ಒಳ್ಳೆಯದು. ಕಾರಣ, ಯಾರ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಎಷ್ಟಿದೆಯೋ ಯಾರು ಬಲ್ಲರು? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಹಾಗೂ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ನಮ್ಮ ಸುತ್ತಮುತ್ತಲಿರುವ ಅಕ್ಕಪಕ್ಕದ ಮನೆಯವರಿಗಾಗಲೇ ಯಾರಿಗಾದರೂ COVID-19 ಪಾಸಿಟಿವ್ ಕಂಡು ಬಂದಲ್ಲಿ ಅಥವಾ ಕೊರೋನಾ ರೋಗ ದೃಢಪಟ್ಟಿದ್ದು ನಮಗೆ ತಿಳಿದಲ್ಲಿ ನಾವು ಅವರ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಸಂಚರಿಸುವುದು ಅಷ್ಟು ಒಳ್ಳೆಯದಲ್ಲ. ಒಂದು ವೇಳೆ ಅವರಿಗೇನಾದರೂ ನಮ್ಮ ಸಹಾಯದ ಅವಶ್ಯಕತೆ ಇದ್ದಲ್ಲಿ ನಾವುಗಳು ಮಾಸ್ಕ್ ಹಾಗೂ ಸ್ಯಾನಿಟೈಸರನ್ನು ಬಳಸುವುದರ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಅವರಿಗೆ ನೆರವಾಗಬಹುದು. ಎರಡನೆಯದಾಗಿ, ಕರವಸ್ತ್ರ ಅಥವಾ ಮಾಸ್ಕ್ ಧಾರಣೆ. ನಾನು ಮೊದಲೇ ಹೇಳಿದಂತೆ ಈ ಕೊರೋನಾವು ಒಂದು ಸಾಂಕ್ರಾಮಿಕ ರೋಗವಾಗಿರುವುದರಿಂದ ಅದು ಗಾಳಿಯ ಮೂಲಕವೂ ವ್ಯಕ್ತಿಯ ದೇಹವನ್ನು ಪ್ರವೇಶಿಸಬಹುದು. ಉದಾಹರಣೆಗೆ, ನಾವೀಗ ಒಬ್ಬ ವ್ಯಕ್ತಿಯ ಎದುರು ನಿಂತು ಸಂಭಾಷಣೆ ಮಾಡುತ್ತಿರುವಾಗ ಅವರು ಕೆಮ್ಮಬಹುದು ಅಥವಾ ನಾವೇ ಸೀನಬಹುದು. ಇದರಿಂದ ಅವರಿಗಾಗಲಿ ಅಥವಾ ನಮಗಾಗಲಿ ನಮ್ಮ ದೇಹದೊಳಗೆ ಕೊರೋನಾ ವೈರಸ್ ಪ್ರವೇಶಿಸಬಹುದಾದ ಅವಕಾಶಗಳಿರುತ್ತವೆ. ಹಾಗಾಗಿ ನಾವು ಮಾಸ್ಕ್ ಧರಿಸಿರುವುದು ಬಹಳ ಮುಖ್ಯ. ಅನಿವಾರ್ಯ ಕಾರಣಗಳಿಂದ ಮನೆಯಿಂದ ಹೊರ ಹೋಗುವಾಗ ಅಥವಾ ಹೊರಗಡೆಯೇ ಇದ್ದಾಗ, ಆಸ್ಪತ್ರೆಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಹಾಗೂ ಹೊರಗಿನಿಂದ ಬಂದ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಾಗ ಮಾಸ್ಕ್ ಧರಿಸುವುದು ಬಹಳ ಮುಖ್ಯ. ಮಾಸ್ಕನ್ನು ನಮ್ಮ ಮೂಗು, ಬಾಯಿ ಹಾಗೂ ಗದ್ದವು ಸಂಪೂರ್ಣವಾಗಿ ಆವರಿಸುವಂತೆ ಧರಿಸಿರಬೇಕು. ಅಂದರೆ ಈ ರೀತಿ ನಮ್ಮ ಮೂಗು, ಬಾಯಿ ಮತ್ತು ಗದ್ದ ಸಂಪೂರ್ಣವಾಗಿ ಮಾಸ್ಕ್ನಿಂದ ಆವರಿಸಿರಬೇಕು. ನಂತರ, ಮಾಸ್ಕ್ ಒದ್ದೆಯಾಗಿದ್ದರೆ ಅಥವಾ ತೇವವಾಗಿದ್ದರೆ ಅದನ್ನು ಬದಲಾಯಿಸಬೇಕು. ಹಾಗೂ ಒಬ್ಬ ವ್ಯಕ್ತಿ ಬಳಸಿದ ಮಾಸ್ಕನ್ನು ನಾವು ಪುನರ್ಬಳಕೆ ಮಾಡುವಂತಿಲ್ಲ. ಹಾಗೂ ನಾವೇ ಬಳಸಿದ ಒಂದು ಮಾಸ್ಕನ್ನು ಪುನರ್ಬಳಕೆ ಮಾಡಲು ಬಾರದಿದ್ದರೆ ಅದನ್ನು ಬಳಸಬಾರದು. ಹಾಗೂ ಪುನರ್ಬಳಕೆ ಮಾಡಲು ಬರುವ ಮಾಸ್ಕ್ಗಳನ್ನು ಒಮ್ಮೆ ಸ್ವಚ್ಛಗೊಳಿಸಿ ಬಳಕೆ ಮಾಡುವುದು ತುಂಬ ಸೂಕ್ತ. ಈಗ ಮೂರನೆಯದಾಗಿ, ಸ್ಯಾನಿಟೈಸರ್ನ ಬಳಕೆ. ಆಲ್ಕೋಹಾಲ್ಯುಕ್ತ ಸ್ಯಾನಿಟೈಸರ್ನ ಬಳಕೆ ತುಂಬ ಸೂಕ್ತ.
ಸ್ಯಾನಿಟೈಸರ್ ಅನ್ನು ನಾವು ಪ್ರತಿದಿನ ಕೆಲವು 5-6 ಬಾರಿ ಸ್ಯಾನಿಟೈಸರ್ ಅನ್ನು ಬಳಸಿ ನಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿಕೊಳ್ಳುವುದು ತುಂಬ ಮುಖ್ಯ. ಸ್ಯಾನಿಟೈಸರ್ ಅನ್ನು ಬಳಸಿ ನಮ್ಮ ಕೈಯನ್ನು ಸ್ವಚ್ಛಗೊಳಿಸಿಕೊಳ್ಳುವುದರಿಂದ ನಮ್ಮ ಕೈಯಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದ್ದರೆ ಅವುಗಳಿಂದ ನಾವು ಮುಕ್ತರಾಗಬಹುದು. ಸ್ಯಾನಿಟೈಸರ್ ಅನ್ನು ಹೊರಗೆ ಹೋಗುವಾಗ ಹಾಗೂ ಹೊರಗಿನಿಂದ ಬಂದ ತಕ್ಷಣ ಬಳಸಿ ಕೈಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸುವುದು. ನಮ್ಮ ಸ್ಯಾನಿಟೈಸರ್ ಅನ್ನು ನಾವು ನಮ್ಮ ಜೊತೆಯೇ ತುಂಬ ಮುಖ್ಯ, ಯಾಕೆಂದರೆ ನಾವು ಹೊರಗಡೆ ಎಲ್ಲಾದರೂ ಹೋಗಿರ್ತೀವಿ ಅವಾಗ ಸ್ಯಾನಿಟೈಸರ್ ಬಳಕೆ ಬೀಳ್ಬೋದು. ಹಾಗಾಗಿ ನಾವು ಸ್ಯಾನಿಟೈಸರ್ನ ನಮ್ಮ ಜೊತೆಯಲ್ಲೇ ಇಟ್ಕೊಂಡಿರಬೇಕು. ಇನ್ನು 4ನೇದು ಲಾಕ್ಡೌನ್ ನಿಯಮಗಳ ಪಾಲನೆ. ಕೊರೋನಾ ವಾರಿಯರ್ಸ್ಗಳಾಗಲಿ ಅಥವಾ ಸರ್ಕಾರವಾಗಲಿ ನಮಗಾಗಿ ಹಾಗೂ ನಮ್ಮ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಲಾಕ್ಡೌನ್ ನಿಯಮಗಳನ್ನು ನೀಡಿದೆ. ಅಂದರೆ ಸರ್ಕಾರ ನೀಡಿದಷ್ಟು ದಿನಗಳ ಮಿತಿಯವರೆಗೆ ನಾವು ಮನೆಯಲ್ಲೇ ಇದ್ದು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. ಆದರೆ ನಮ್ಮ ಅಗತ್ಯ ವಸ್ತುಗಳಿಗಾಗಿ ಯಾವುದೇ ನಿರ್ಬಂಧನೆ ಇಲ್ಲ. ನಮ್ಮ ಅಗತ್ಯ ವಸ್ತುಗಳನ್ನು ಸರ್ಕಾರವು ಪೂರೈಸಲು ಅಗತ್ಯ ವಸ್ತುಗಳನ್ನು ಮಾತ್ರ ಪೂರೈಸಲು ಅವಕಾಶ ಕೊಟ್ಟಿದೆ. ಹೀಗಿರುವಾಗ ನಾವು ಮನೆಯಿಂದ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದು ನಿಯಮ ಉಲ್ಲಂಘನೆಯಾಗುತ್ತದೆ. ನಾವು ಹೊರಗಡೆ ಹೋಗದಂತೆ ತಡೆಯಲು ಪೊಲೀಸ್ ವ್ಯವಸ್ಥೆ ಇದೆ. ಆದರೆ ಅವರ ತಾಳ್ಮೆ ಎಲ್ಲಿಯವರೆಗೆ ಇರುತ್ತದೆ? ಅಲ್ಲಿಯವರೆಗೆ ಮಾತ್ರ ನಮ್ಮ ನಿಯಮ ಉಲ್ಲಂಘನೆಗಳು ಸಾಧ್ಯ. ಅದು ಒಳ್ಳೆಯದಲ್ಲ. ನಿಯಮ ಉಲ್ಲಂಘನೆಗಳನ್ನು ಮಾಡುವುದು ಕಾನೂನು ಬಾಹಿರ ಕ್ರಮವಾಗಿ ಬಿಡುತ್ತದೆ. ಹಾಗಾಗಿ ನಾವು ಮಿತಿ ಮೀರಿ ಪ್ರತಿ ಬಾರಿ ಪ್ರತಿದಿನ ಮಾಸ್ಕ್ ಇರದೆ ಹೊರಗಡೆ ಅನಾವಶ್ಯಕವಾಗಿ ಬೇಕಾಬಿಟ್ಟಿ ಓಡಾಡೋದನ್ನು ಪೊಲೀಸರು ನೋಡಿದರೆ ಅವರ ಕ್ರೂರ ಶಿಕ್ಷೆಗೆ ನಾವು ಒಳಗಾಗಬೇಕಾಗುತ್ತದೆ. ಹಾಗಾಗಿ ಲಾಕ್ಡೌನ್ ನಿಯಮಗಳನ್ನು ಕ್ರಮಬದ್ಧವಾಗಿ ಪಾಲಿಸುವುದು ಉತ್ತಮ. ಮನೆಯಲ್ಲಿಯೇ ಕುಟುಂಬದರೊಂದಿಗೆ ಸಂತೋಷವಾಗಿ ಮನೆ ಒಳಗೆ ಸುರಕ್ಷಿತವಾಗಿ ಇರುವುದು ತುಂಬ ಒಳ್ಳೆಯದು. ಹಾಗಾಗಿ ಸ್ಟೇ ಸೇಫ್ ಸ್ಟೇ ಹೋಮ್, ಸ್ಟೇ ಹೋಮ್ ಸ್ಟೇ ಸೇಫ್, ಎರಡು ಅಂದರೆ. ಹಾಗಾಗಿ ಇನ್ನು 5ನೆಯದು, ತಮಗೆ ಅಥವಾ ತಮ್ಮ ಕುಟುಂಬದವರಿಗಾರಿಗಾದರೂ COVID-19 ಲಕ್ಷಣಗಳು ಕಂಡು ಬಂದರೆ ಅಥವಾ ಇದ್ದಕ್ಕಿದ್ದಂತೆ ಕೆಮ್ಮು ಜ್ವರ ನೆಗಡಿ ಪ್ರಾರಂಭವಾದರೆ ಶೀಘ್ರವೇ ಹತ್ತಿರದ ಯಾವುದಾದರೊಂದು ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆ ಪಡೆದು ತುಂಬ ಮುಖ್ಯ. ಈ COVID-19 ಮುಖ್ಯ ಸಾಮಾನ್ಯ ಲಕ್ಷಣಗಳೆಂದರೆ ಜ್ವರ, ಶೀತ, ಕೆಮ್ಮು ಹಾಗೂ ಉಸಿರಾಟದ ಸಮಸ್ಯೆ. ಈ ಯಾವ ಲಕ್ಷಣಗಳು ಯಾವಕ್ಕೆ ಕಂಡು ಬರುವುದಿಲ್ಲವೋ ಅವರಿಗೆ ಕೊರೋನಾ ಪರೀಕ್ಷೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಯುತವಾದ ವ್ಯಕ್ತಿಯಲ್ಲಿ ಈ ಎಲ್ಲ ಲಕ್ಷಣಗಳು ಕಂಡು ಬಂದರೆ ಅವರಿಗೆ ಕೋವಿಡ್ ಪರೀಕ್ಷೆ ತುಂಬ ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ನಿರ್ಲಕ್ಷ್ಯ ಮಾಡಕೂಡದು. ನಾನು ಯಾಕೆ ಈ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯ ಎಂದು ಹೇಳುತ್ತಿದ್ದೇನೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಕೊರೋನಾ ಹರಡುವುದಿಲ್ಲ, ಕೊರೋನಾ ನಿಯಂತ್ರಣ ಆಗುವುದಿಲ್ಲ. ಒಬ್ಬ ಶಿಕ್ಷಕ, ಒಬ್ಬ ವೈದ್ಯ, ಒಬ್ಬ ಮಗು, ಒಬ್ಬ ಹುಡುಗಿ, ಒಬ್ಬ ಹುಡುಗ ಅಥವಾ ಕೇವಲ ಒಬ್ಬ ವ್ಯಕ್ತಿಯಿಂದ ಕೊರೋನಾ ಹರಡಲು ಸಾಧ್ಯವಿಲ್ಲ. ಯಾಕೆಂದರೆ ಇದು ಸಾಂಕ್ರಾಮಿಕ ರೋಗ. ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಹರಡುತ್ತದೆ. ಒಬ್ಬ ವ್ಯಕ್ತಿಯಿಂದ ಇದು ಪ್ರಾರಂಭವಾಗಲಾರದು, ನಂತರ ಶಮನವಾಗಲಾರದು. ಹಾಗಾಗಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಹೇಳುತ್ತಾ ಭಾಷಣ ಮುಗಿಸ್ತೀನಿ. ಧನ್ಯವಾದಗಳು.